ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕತ್ತರ್ಸಕ್ ರಾವಣ್ಣ ಏಯ್ ನಡಿಯ. ಏನೋ ಇಷ್ಟೊಂದು ಈಸಿಯಾಗಿ ಹೇಳ್ತಿದ್ಯಾ, ನಮ್ ಜೊತೆ ಸೇರ್ಕೊಂಡು ಎಲ್ಲ ಕಂತ್ರಿ ಕೆಲಸ ಮಾಡ್ಬಿಟ್ಟು ಈ ಗೊಳ್ಳೆ ಅವನ ಹತ್ರ ಬೀಗ್ತಿದ್ದಾನಲ್ಲೋ. ಅಲ್ಲ ಅವನೇ ವಿಲನ್ನು, ಅವನೇ ಇರೋಗ್ಬಿಟ್ರೆ ಅದೇ ನ್ಯಾಯ ಹೇಳು. ಏಯ್ ಅದರಿಂದ ನಮ್ಗೇನಾ? ಅಲ್ಲ ಅರುಣ, ಅವ್ನು ಮಾಡ್ತಿರೋದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ನಮ್ಗಳ ಜೊತೆ ಸೇರ್ಕೊಂಡು ಕಂತ್ರಿ ಬುದ್ಧಿ ಆಡ್ತಿದ್ದಾನೆ, ಆದ್ರೆ ಎಲ್ಲರ ಹತ್ರ ಹೋಗಿ ಒಳ್ಳೆಯವನ ಹತ್ರ ಬೀಗ್ತಿದ್ದಾನ ಅವನು. ಏಯ್ ನೋಡು, ಅವ್ರ ಮನೇಲಿ ನಮ್ಮ ಆಳು ಒಬ್ಬ ಇದ್ರೇನೆ ನಮ್ ಕೆಲ್ಸ ಸುಲಭವಾಗಿ ನಡೆಯೋದು. ನಾವು ಸುಂದ್ರನ ಮುಗಿಸ್ಬೇಕು ಅಂದ್ರೆ ನಮ್ಗೊಂದು ಆಯುಧ ಬೇಕು. ಏನ್ ಬೇಕು ಆಯುಧ? ನಮ್ ಎದುರಾಳಿ ನಮ್ ಜೊತೆ ಯುದ್ಧಕ್ಕೆ ಎಷ್ಟು ದೊಡ್ಡ ಆಯುಧ ತಗೊಂಡ್ ಬರ್ತಾನೋ ಅದಕ್ಕಿಂತ ದೊಡ್ಡ ಆಯುಧ ತಗೊಂಡು ನಾವ್ ಯುದ್ಧಕ್ಕೆ ಹೋದ್ರೇನೆ ನಾವು ಯುದ್ಧದಲ್ಲಿ ಗೆಲ್ಲೋದಕ್ ಸಾಧ್ಯ. ಈಗ ಸುಂದ್ರನ ಮುಗಿಸೋದಕ್ಕೆ ಈ ಕರಣ್ಣೇ ನಮಗ್ ಟ್ರಂಪ್ ಕಾರ್ಡ್. ಅರುಣ, ನೀನ್ ಹೇಳೋದು ಕೇಳಕ್ ಚೆನ್ನಾಗಿದೆ. ನೀನ್ ಮಾಡಿರೋ ಪ್ಲಾನ್ ಎಲ್ಲ ಅರ್ಧರ್ಧಕ್ಕೆ ನಿಂತ್ಕೊಂತಿತ್ತು. ಫಸ್ಟ್ ಟೈಮ್ ಇಷ್ಟು ದೂರ ಬಂದಿರೋದು. ಸುಂದ್ರಿ ಹೇಗೋ ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ದಾಳೆ, ಇನ್ನೇನೋ ಕಲೆಕ್ಟರ್ ಆಗೋಗಿದ್ದಾಳೆ. ಲೇಯ್, ಅವಳ ಎಕ್ಸಾಮ್ ಅಷ್ಟೇ ಕಣ ಬರ್ದಿರೋದು, ಇನ್ನೂ ಕಲೆಕ್ಟರ್ ಆಗಿಲ್ಲ. ಈಗ ಮುಂದೆ ಏನ್ ಮಾಡೋಣ ಅಂತಿದ್ಯಾ? ಈ ಅರುಣ ಹೇಳೋನಲ್ಲ, ಮಾಡಿ ತೋರ್ಸೋನು. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ಗುರುರಾಯ, ಪರೀಕ್ಷೆ ಬರೆಯಕ್ಕೆ ಹೋಗಿದ್ದಾಳೆ ನನ್ನ ಮೊಮ್ಮಗಳು. ಸುಖವಾಗಿ ಪರೀಕ್ಷೆ ಬರೆದು ಹುಷಾರಾಗಿ ಮನೆಗೆ ಬರೋ ಹಾಗೆ ಮಾಡು ತಂದೆ. ಪರೀಕ್ಷೆನಲ್ಲಿ ಅವಳು ಏನು ಮರೀದೆ ಬರೆಯೋ ಹಾಗೆ ಅವಳಿಗೆ ಜ್ಞಾಪಕ ಕೊಡಪ್ಪ. ಕಾಪಾಡು ತಂದೆ, ಕಾಪಾಡಪ್ಪ. ಅಲ್ಲ, ಪರೀಕ್ಷೆಗೆ ಹೋದವಳು ಒಂದು ಫೋನ್ ಮಾಡಿಲ್ವಲ್ಲ? ಸಾಮಾನ್ಯವಾಗಿ ಫೋನ್ ಮಾಡಿಬಿಟ್ಟು ಅಜ್ಜಿ ಅಲ್ಲ ಹಂಗಾಯ್ತು, ಇಲ್ಲಿ ಹಿಂಗಾಯ್ತು, ಅವ್ರು ಬಂದಿದ್ರು, ಇದನ್ ಬರ್ದೆ ಅಂತ ಏನೇನೋ ಹೇಳೋಳು. ಇದುವರೆಗೂ ಒಂದು ಫೋನ್ ಬಂದಿಲ್ವಲ್ಲ. ಇವಳಿಗೆ ಕೊಬ್ಬು ಜಾಸ್ತಿ ಆಗಿದೆ. ಬರ್ಲಿ ಬರ್ಲಿ, ಎರಡು ಬಿಟ್ರೆ ಕೊಬ್ಬೆಲ್ಲ ಇಳಿಯುತ್ತೆ, ಅವಾಗ ಮಾತಾಡ್ತಾಳೆ. ನಾನೇ ಯಾಕೆ ಫೋನ್ ಮಾಡಿ ನೋಡ್ಬಾರ್ದು? ಬೇಡ ಬೇಡ, ಅವಳೇ ಮಾಡ್ಲಿ. ಅವಳು ಮಾಡಿದ್ರೂ ತಕ್ಷಣ ನಾನು ಎತ್ತಬಾರ್ದು, ಆಮೇಲೆ ಎತ್ತು ಮಾತಾಡ್ತೀನಿ. ಏನಿದು ಮುಕುಂದ ಫೋನ್ ಮಾಡ್ತಿದ್ದಾನೆ? ಹಲೋ ಹೇಳು ಮುಕುಂದ. ಅಮ್ಮ ಹೇಗಿದ್ದೀರಮ್ಮ? ನನಗೇನಪ್ಪ, ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಮ್ಮ. ಅಮ್ಮ ಲಕ್ಷ್ಮಿ ಬಂದ್ಲ ಅಲ್ಲಿಗೆ? ಹ್ಞೂ ಬಂದಿದ್ದಾಳೆ. ನೀನೆಲ್ಲಿದ್ಯಾ? ನಾನು ಕರಣ್ಣು ಸುಂದ್ರಿ ಜೊತೆಲೆ ಬರ್ತಾ ಇದ್ದೀವಮ್ಮ. ಕರಣ್ಣ, ನೀನ್ ಸುಂದ್ರಿ ಜೊತೆ ಬರ್ತೀಯಾ ಅಂತ ಲಕ್ಷ್ಮಿ ಹೇಳಿದ್ಲು. ಆದ್ರೆ ಕರಣ್ ಅಲ್ಲಿಗೆ ಬಂದಿದ್ದಾನೆ ಅಂದ್ರೆ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಏನಮ್ಮ ನೀನು, ನಮ್ ಕರಣ್ಣು ಸುಂದ್ರಿನ ಪರೀಕ್ಷೆ ಬರೆಯೋದಿಕ್ ಕರ್ಕೊಂಡ್ ಬಂದಿದ್ರು, ಈಗ ಪರೀಕ್ಷೆ ಮುಗಿಸ್ಕೊಂಡು ವಾಪಸ್ ಕರ್ಕೊಂಡ್ ಬರ್ತಾ ಇರೋದು. ಅಲ್ಲ ಕಣೋ,
ನಮ್ರತನ ಮನೆಯವರೇ ಅಲ್ವೇನೋ ಅವಳ ಎಕ್ಸಾಮ್ ಕರ್ಕೊಂಡು ಹೋಗಿರೋದು. ಇದೇನಮ್ಮ ನೀನ್ ಈ ತರ ಮಾತಾಡ್ತೀಯ? ಅಲ್ಲ ನಮ್ ಸುಂದ್ರಿ ಗಂಡ ಇರ್ಬೇಕಾದ್ರೆ ಯಾರೋ ಮೂರನೇವ್ರು ಯಾಕೆ ಕರ್ಕೊಂಡ್ ಬರ್ಬೇಕು? ಹಂಗೇನಾದ್ರೂ ಕರಣ್ ಕರ್ಕೊಂಡು ಹೋಗಕ್ಕಾಗಲ್ಲ ಅನ್ನೋದಾದ್ರೆ ನಮ್ಮ ಅಳಿಯಂದ್ರು ಭೀಮಾ ಕರ್ಕೊಂಡು ಹೋಗ್ತಿದ್ರು. ಇನ್ಯಾರೋ ಆ ನಮ್ರತನ ಗಂಡ ಯಾಕೆ ಬಂದ? ಅವನೇನ್ ಬಂದಿಲ್ಲಮ್ಮ. ನಮ್ಮ ಕರಣ್ಣೇಮ್ಮ ಸುಂದ್ರಿನ ಎಕ್ಸಾಮ್ಗೆ ಕರ್ಕೊಂಡು ಹೋಗಿ ಅವಳನ್ನ ಚೆನ್ನಾಗಿ ಎಕ್ಸಾಮ್ ಬರೆಸಿ ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡು ಬರ್ತಾ ಇರೋದು. ಸಮಸ್ಯೆನಾ? ಏನ್ ಸಮಸ್ಯೆನೋ? ಅದು ಏನಿಲ್ಲಮ್ಮ, ಅಂತ ದೊಡ್ಡ ಸಮಸ್ಯೆ ಏನಲ್ಲ, ಚಿಕ್ಕ ಸಮಸ್ಯೆ. ಇಲ್ಲೇ ಎಲ್ಲ ಸರಿ ಹೊರಟೋಯ್ತು ಬಿಡಿ. ಅಯ್ಯೋ, ಅಲ್ಲೇ ನೇರವಾಗಿ ಬರ್ತೀನಲ್ಲ, ಎಲ್ಲ ಅಲ್ಲೇ ಮಾತಾಡ್ತೀನಿ. ಹಾಗೆ ಅಮ್ಮ, ಲಕ್ಷ್ಮಿ ಹತ್ರ ಒಂದು ಮಾತು ಹೇಳಬೇಕಾಗಿತ್ತು. ಹೇಳಪ್ಪ. ಅದೇ ಲಕ್ಷ್ಮಿ, ಸುಂದ್ರಿ ಚೆನ್ನಾಗಿ ಎಕ್ಸಾಮ್ ಬರೀಬೇಕು ಅಂತ ಮೌನವ್ರತ ಮಾಡ್ತಿದ್ಲು. ಈಗ ಲಕ್ಷ್ಮಿಗೆ ಹೇಳ್ಬಿಡು, ಸುಂದ್ರಿ ತುಂಬ ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದಾಳೆ, ನೀನು ವ್ರತನ ಮುಗಿಸ್ಬೋದು ಅಂತ. ಹೇಳ್ತೀನಿ ಹೇಳ್ತೀನಿ, ಸುಂದ್ರಿ ಪರೀಕ್ಷೆಲಿ ಚೆನ್ನಾಗಿ ಮಾಡಿದಾಳಂತ. ಓ, ತುಂಬಾ ತುಂಬಾ ಸೂಪರ್ ಆಗಿ ಮಾಡಿದೀನಿ ಮಾವ ಅಂತಂದ್ಲು. ಇರಿ ಒಂದ್ ನಿಮಿಷ, ಅವಳ ಕೈಗೆ ಕೊಡ್ತೀನಿ. ಬೇಡ, ನಂಗೆ ಅವಳ ಮೇಲೆ ಕೋಪ ಬಂದಿದೆ. ಕೋಪನಾ? ಅಲ್ಲ, ನನ್ ಕಂದನ್ ಮೇಲೆ ನೀನೇನಮ್ಮ ಇವಾಗ ಕೋಪ ಮಾಡ್ಕೊಳ್ಳೋದು? ಹೌದು, ಅವಳು ನೇರವಾಗಿ ಬರಲಿ, ಅವಾಗ ಮಾತಾಡ್ತೀನಿ. ಅಯ್ಯೋ, ಹೋದಾಗ್ಲಿಂದ ಒಂದು ಫೋನ್ ಮಾಡಿ ಹೇಗಿದ್ದೀರಾ ಅಂತ ಮಾತಾಡಿದ್ಲ ಅವಳು. ಓ, ಆಗ ಸರಿ, ಈಗೇನು ಅಲ್ಲೇ ಬರ್ತೀವಿ ತಾನೆ, ನಿನ್ನ ಸಂದೇಹನೆಲ್ಲ ಅಲ್ಲೇ ಪರಿಹಾರ ಮಾಡ್ಕೋ, ಆಯ್ತಾ? ಸರಿನಮ್ಮ, ನಾ ಇಡ್ತೀನಿ. ಸರಿ, ಹುಷಾರಾಗಿ ಬನ್ನಿ. ಹೂನಮ್ಮ ಹೂನಮ್ಮ, ಹುಷಾರಾಗಿ ಬರ್ತೀವಿ ಬರ್ತೀವಮ್ಮ. ಅಲ್ಲ, ಸುಂದ್ರಿನ ಎಕ್ಸಾಮ್ ಬರೆಯೋ ಕರ್ಕೊಂಡು ಹೋಗಿದ್ದು ನಮ್ರತನ ಗಂಡ ತಾನೆ? ಕರಣ್ ಹೇಗ್ ಬಂದ ಇಲ್ಲಿ? ಏನಪ್ಪ, ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಅವ್ರುಗಳು ಬರ್ಲಿ, ಅವಾಗ ಕೇಳ್ಕೊಳ್ಳೋಣ. ಅದ್ ಸರಿ, ಜಯಮ್ಮ ಎಲ್ಲ ಹೋದ್ಲು, ಇಷ್ಟೊತ್ತಾದ್ರೂ ಬರ್ಲಿಲ್ಲ. ತರಕಾರಿ ತರಕ್ ಹೋಗೋಣ ಅಂತಿದ್ದೆ. ಸರಿ, ನಾನೇ ಹೋಗ್ತೀನಿ. ಜಯಾ ಜಯಾ. ಅಣ್ಣ, ಈ ಮಾವಿನಣ್ಣ ಹೆಂಗೆ ಕೆಜಿ? 120 ರೂಪಾಯಿ ಕೆಜಿ ಮೇಡಮ್. ಅಯ್ಯೋ, ಏನಣ್ಣ, ಎಲ್ಲದ್ರ ಮೇಲೂ ಇಷ್ಟೊಂದು ರೇಟ್ ಜಾಸ್ತಿ ಮಾಡಿದ್ದೀರಾ? ಹಂಗಾದ್ರೆ ನಾವ್ ಹೆಂಗ್ ತಗೊಳ್ಳೋದು? ನಾವೇನ್ ಮಾಡೋದು ಮೇಡಮ್, ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಕೊಟ್ಟಿದಾರೋ ಅದೇ ರೇಟ್ಗೆ ನಾನು ನಿಮ್ಗೆ ಕೊಡ್ತಾ ಇದೀನಿ. ಅಲ್ಲೋಡಿ, ಅವ್ರು ಅದನ್ನೇ ತಗೊಂಡು ಹೋಗ್ತಾ ಇರೋದು, ಅವ್ರಿಗೊಂದು ರೇಟು ನಿಮ್ಗೊಂದು ರೇಟು ಕೊಡೋಕ್ಕಾಗಲ್ಲ ಮೇಡಮ್. ಸರಿ ಹೋಯ್ತು. ಅಬ್ಬಬ್ಬಬ್ಬಬ್ಬ, ಏನ್ ಬೆಲೆ ಆಗಿದೆ ತರಕಾರಿದು, ಯಾವ್ದನ್ನು ಸರಿಯಾಗಿ ತಗೊಳಕ್ಕೆ ಆಗ್ಲಿಲ್ಲ. ಅಯ್ಯೋ, ಅದ್ ಬಿಡೆ ಜಯ, ನನ್ ಮೊಮ್ಮಗಳನ್ನ ಪರೀಕ್ಷೆಗೆ ನಮ್ರತನ್ ಗಂಡ ಕರ್ಕೊಂಡು ಹೋಗ್ತಾನೆ ಅನ್ಕೊಂಡಿದ್ದೆ. ಒಂದ್ ಖುಷಿ ವಿಚಾರ ಏನ್ ಗೊತ್ತಾ, ಅವಳಗಳನ್ನ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪರೀಕ್ಷೆಗೆ. ಓಹೋಹೋಹೋ, ಏನೇ ಆ ಹೂ ಅಂತ ಏನೋ ಸುಸ್ತು ಪಡ್ತಾ ಇದ್ಯಾ? ನಾನು ಎಷ್ಟು ಖುಷಿ ವಿಷಯ ಹೇಳ್ತಾ ಇದ್ದೀನಿ. ಎಂತ ಖುಷಿ ಪಡೋ ವಿಷಯ, ಗಂಡ ಹೆಂಡತಿನ ಕರ್ಕೊಂಡು ಹೋಗಿರೋದಷ್ಟೇ ತಾನೆ? ಏನೇ ಅಷ್ಟೇ ತಾನೆ ಅಂತ್ಯಾ? ನಮ್ ಕರಣ್ಗೆ ಸುಂದ್ರಿ ಕಂಡ್ರೆ ಎಷ್ಟಿಷ್ಟ ಗೊತ್ತಾ? ಆದ್ರೆ ಪಾಪ ಹೊರಗ್ ತೋರ್ಸೋಕಾಗ್ದೆ ಒದ್ದಾಡ್ತಿದ್ದಾನೆ. ನಮ್ಮ ಯಜಮಾನ್ರು ಅಷ್ಟೇಪ್ಪ. ಆಯ್ತು ಬಿಡಿ ರಂಗಮ್ಮನವ್ರೆ. ಅದು ಆ ಕಾಲದಲ್ಲಿ ನಮ್ ಯಜಮಾನ್ರು ಹೆಂಗಿದ್ರು ಗೊತ್ತಾ? ಒಂದು ನಿಮ್ ಯಜಮಾನ್ರು ಇಲ್ಲ ಸುಂದ್ರಿ ಯಜಮಾನ್ರು, ಇದೇ ಆಗೋಯ್ತು. ಇದ್ ಬಿಟ್ರೆ ಬೇರೆ ವಿಷಯನೇ ಇಲ್ವಾ ಮಾತಾಡೋಕೆ? ನೋಡೋ, ನೀನು ನಿನ್ ಗಂಡನ್ ಬಗ್ಗೆ ಮಾತಾಡು, ನಾನು ಕೇಳ್ತೀನಿ. ಯಾವುದೇ ಹೆಣ್ಣಾದ್ರೂ ಅವಳ ಗಂಡನ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಷ್ಟು ಹೆಮ್ಮೆ ಆಗತ್ತೆ ಗೊತ್ತಾ? ಅದೆಲ್ಲ ಬಿಡಿ, ಮನೆ ಹತ್ರ ಬಂತು, ಕೀ ಕೊಡಿ. ಏನ್ ಹಾಗ ಹುಡುಕ್ತಾ ಇದ್ದೀರಾ? ಬೀಗದ ಕೈಯೇ. ನಿಮ್ಮ ಹತ್ರನೇ ಕೊಟ್ಟಿದ್ನಲ್ಲ, ಏನಾಯ್ತೋ?